ನಾಡಿನೆಲ್ಲೆಡೆ ಇಂದು ಸಂಕ್ರಾಂತಿ ಸಂಭ್ರಮ. ಬೆಂಗಳೂರಿನ ಗವಿಗಂಗಾಧರೇಶ್ವರರ ದೇವಸ್ಥಾನದಲ್ಲಿ ಸೂರ್ಯನ ಕಿರಣಗಳು ಶಿವನ ಪಾದ ಸ್ಪರ್ಶಿಸುವ ಮೂಲಕ ಸಂಕ್ರಾಂತಿಗೆ ವಿಶೇಷ ಮೆರಗನ್ನ ನೀಡುತ್ತೆ. ಈ ವಿಶೇಷವನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಸಾಗರೋಪಾದಿಯಲ್ಲಿ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೇಗೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಲೈವ್ ಅಪ್ಡೇಟ್ಸ್ ಕೊಡೋಕೆ ನನ್ನ ಪ್ರತಿನಿಧಿ ಪವಿತ್ರ ನಮ್ಮೊಂದಿಗೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಪವಿತ್ರ, ಏನೆಲ್ಲ ಸಿದ್ಧತೆಗಳನ್ನ ಇವತ್ತು ಮಾಡ್ಕೊಳ್ಳಲಾಗಿದೆ ಅಲ್ಲಿ? ಸಭಾ, ಬೆಂಗಳೂರಿಗರಿಗೆ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಒಂದ್ ರೀತಿ ಡಬಲ್ ಖುಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಎಳ್ಳು ಬೀರುವಂತಹ ಹಬ್ಬ, ಇನ್ನೊಂದು ಕಡೆಗೆ ಗವಿಗಂಗಾಧರ ನಾಥ ದೇಗುಲದಲ್ಲಿ ಒಂದು ಕೌತುಕ ನಡೆಯುತ್ತೆ. ಅದು ಬೆಳಕಿನ ಚಮತ್ಕಾರ. ನೀವೀಗ ನೋಡ್ತಾ ಇರ್ಬೋದು, ಈ ದಕ್ಷಿಣಾಭಿಮುಖವಾಗಿರುವಂತಹ ಒಂದು ಗುಹಾಂತರ ದೇಗುಲ ಸಾಕಷ್ಟು ಐತಿಹ್ಯವನ್ನು ಪಡೆದಿದೆ. ಸೊ ಒಂದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥವನ್ನ ಬದಲಿಸುವಂತಹ ಸೂರ್ಯ ಈ ಒಂದು ಗೋಪುರ ಏನಿದೆ ಆ ಮೂಲಕ ಕಿರಣವನ್ನ ಸೂಸಿ ಒಳಭಾಗದಲ್ಲಿ ಕಿಟಕಿಯ ಮೂಲಕ ನೇರವಾಗಿ ನಂದಿ ಇದೆ ಈಶ್ವರನ ಮುಂಭಾಗದಲ್ಲಿ. ಆ ನಂದಿಯ ಶೃಂಗವನ್ನ ಅಂದ್ರೆ ಕಿವಿಯನ್ನ ದಾಟಿ ಶಿವನ ಚರಣಗಳ ಮೂಲಕ ಇಡೀ ಶಿವನನ್ನ ಆವರಿಸುವಂತದ್ದು. ಸೂರ್ಯರಶ್ಮಿ ಬಹುಶಃ ಎಲ್ಲೂ ನಡೆಯದಂತಹ ಒಂದು ವಿಸ್ಮಯ ಬೆಂಗಳೂರಿನ ಗವಿಗಂಗಾಧರ ದೇಗುಲದಲ್ಲಿ ನಡೆಯುತ್ತೆ. ಒಂದು ರೀತಿ ಪ್ರಾಕೃತಿಕವಾಗಿ ಅಂದ್ರೆ ಅದು ವಾಸ್ತು ಜೊತೆಗೆ ಖಗೋಳ ಶಾಸ್ತ್ರದ ಎರಡೂ ಕೂಡ ಮಿಶ್ರಣವಾಗಿರೋದ್ರಿಂದ ಈ ವಿಸ್ಮಯ ಇಲ್ಲಿ ನಡೆಯುತ್ತೆ. ಸಾಕಷ್ಟು ಜನ ಭಕ್ತಾದಿಗಳು ಈ ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳಲು ಬರುವಂತದ್ದು. ಸೊ ಆದ್ರೆ ಒಳಗಡೆ ಅವರಿಗೆ ಅವಕಾಶ ಇರಲ್ಲ. ಇಂದು ಸಂಜೆ ಸುಮಾರು 5:00 to 5:20 ಒಳಗೆ ಈ ಬೆಳಕಿನ ಚಮತ್ಕಾರ ನಡೆಯುತ್ತೆ. ಸೊ ಬರುವಂತಹ ಭಕ್ತಾದಿಗಳಿಗೆ ಹೊರಭಾಗದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ದೊಡ್ಡ LED ಸ್ಕ್ರೀನ್ಗಳನ್ನ ಅಳವಡಿಸಿ ಅಲ್ಲಿ ಅವರು ಈ ಕೌತುಕವನ್ನ ಕಣ್ತುಂಬಿಸಿಕೊಳ್ಬಹುದು. ಜೊತೆಗೆ 43 ವರ್ಷಗಳ ಬಳಿಕ ಈ ಬಾರಿ ಸಂಕ್ರಾಂತಿಯ ಮುನ್ನ ದಿನ ಈ ಕೌತುಕ ನಡೆಯಲಿದೆ. ಸೊ ಒಂದ್ ರೀತಿ ವಿಶೇಷವಾಗಿ ನಡೆಯಲಿದೆ ಸಭಾ. ಓಕೆ, ಭಕ್ತರು ಆಲ್ರೆಡಿ ಬಂದಿದ್ದಾರಾ, ಬರ್ತಾ ಇದ್ದಾರಾ, ಹೇಗಿದೆ ಸಂಭ್ರಮ ಅಲ್ಲಿ? ಖಂಡಿತ, ಈಗಾಗಲೇ ಅಂದ್ರೆ ಒಂದಿಷ್ಟು ಜನ ಭಕ್ತರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಬೆಳಗ್ಗಿನ ಜಾವ ವಿಶೇಷವಾದ ಪೂಜೆ ಇತ್ತು ಇಲ್ಲಿ. ಇಂದು ಮಧ್ಯಾಹ್ನದವರೆಗೂ ಕೂಡ ವಿಶೇಷ ಪೂಜೆ ನಡೆಯುತ್ತೆ. ಯಾಕಂದ್ರೆ ಸೂರ್ಯ ರಶ್ಮಿ ಕಿರಣಗಳು ಬೀಳೋದಕ್ಕೂ ಮುನ್ನ ಈಶ್ವರನಿಗೆ ಜಲಧಾರೆ ಆಗಿರ್ಬೋದು, ವಸ್ತ್ರಾಲಂಕಾರ ಎಲ್ಲವನ್ನ ಕೂಡ ಮಾಡಲಾಗುತ್ತೆ. ಆ ಸೂರ್ಯರಶ್ಮಿ ಬಿದ್ದ ನಂತರ ಈಶ್ವರ ಅಘೋರನಾಗ್ತಾನೆ, ಉಗ್ರನಾಗ್ತಾನೆ ಅನ್ನುವಂತ ಒಂದು ಪ್ರತೀತಿ ಇರೋದ್ರಿಂದ ಸೂರ್ಯ ಕಿರಣ ಬಿದ್ದ ನಂತರವೂ ಕೂಡ ವಿಶೇಷವಾಗಿ ಕ್ಷೀರಾಭಿಷೇಕ ಆಗಿರ್ಬೋದು, ಜಲಧಾರೆ, ಹೀಗೆ ನಾನಾ ಅಭಿಷೇಕಗಳು ಅಂದ್ರೆ ಈಶ್ವರನನ್ನ ಉದ್ವಿಗ್ನಗೊಂಡಂತಹ ಈಶ್ವರನನ್ನ ತಣಿಸುವಂತಹ ಪ್ರಕ್ರಿಯೆಯ ಪೂಜೆಗಳು ಕೂಡ ನಡೆಯುತ್ತೆ. ತದನಂತರ ಸುಮಾರು 6 ಗಂಟೆ ಸುಮಾರಿಗೆ ಭಕ್ತರಿಗೂ ಕೂಡ ಪ್ರವೇಶಕ್ಕೆ ಅನುಕೂಲವನ್ನ ಕಲ್ಪಿಸಿಕೊಡಲಾಗುತ್ತೆ. ಆ ಸೂರ್ಯರಶ್ಮಿ ಕಿರಣ ನಮಸ್ಕರಿಸಿದ ನಂತರ ಈಶ್ವರನ ದರ್ಶನ ಮಾಡಿದ್ರೆ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರೋದ್ರಿಂದ ಸಾವಿರಾರು ಜನ, ಸುಮಾರು 20,000ಕ್ಕೂ ಅಧಿಕ ಜನ ಭಕ್ತರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಕೂಡ ವಿಶೇಷ ಪೂಜೆಗಳು ಅಲಂಕಾರಗಳು ನಡೆಯುತ್ತೆ. ಅಲ್ಲಿವರೆಗೂ ಕೂಡ ಭಕ್ತರಿಗೆ ಪ್ರವೇಶ ಇದೆ ಸಭಾ. ಓಕೆ ಪವಿತ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.